ಎಸ್ ವೀಕ್ಷಕ್ರೇನ್ ಮೊದಲನೇ ಸುದ್ದಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಎಲೆಕ್ಷನ್ ಮತದಾನ ಯಾವಾಗ ಈ ಒಂದು ಪ್ರಶ್ನೆ ಸಾಕಷ್ಟು ಮಂದಿಯನ್ನು ಕಾಡ್ತಾ ಇದೆ ಜನರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಜ್ಯದ ಜನತೆ ಅಷ್ಟೇ ಕುತೂಹಲ ಕಾತರ ರಾಜಕಾರಣಿಗಳಿಗೆ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಆದಿ ಶಾಸಕರಿಗೆ ಮಾಲಿ ಶಾ ಮಾಜಿ ಶಾಸಕರಿಗೆ ಹಾದಿ ಶಾಸಕರಿಗೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಸೊ ಈಗಾಗಲೇ ತ್ರಿಪುರ ಮೇಘಾಲಯ ಎಲೆಕ್ಷನ್ ನೋಟಿಫಿಕೇಶನ್ ಆಗಿದೆ ಮಾರ್ಚ್ ಎರಡನೇ ತಾರೀಕು ರಿಸಲ್ಟ್ ಬರುತ್ತೆ ಅದಾದಮೇಲೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಸಕ್ರಿಯ ಆಗಬಹುದು ಭವಿಷ್ಯ ಏಪ್ರಿಲ್ ಕೊನೆ ವಾರದಲ್ಲೋ ಅಥವಾ ಮೇ ಮೊದಲನೇ ವಾರದಲ್ಲೋ ಚುನಾವಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಮಾಜಿ ಸಿ ಎಮ್ ಬಿ ಎಸ್ ಯಡಿಯೂರಪ್ಪ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಎಲ್ಲರೂ ಒಂದು ರೀತಿ ಶಾಕ್ಗೆ ಗುರಿಯಾಗ್ತಾ ಇದ್ದಾರೆ ಅನ್ನಬಹುದು ಒಂದು ತಿಂಗಳು ಮುಂಚೆ ಎಲೆಕ್ಷನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಳೆದ ಬಾರಿ ಮೇ ಹನ್ನೆರಡನೇ ತಾರೀಕು ಎಲೆಕ್ಷನ್ ಆಗಿತ್ತು ಈಗ ಏಪ್ರಿಲ್ ಹತ್ತರಿಂದ ಹನ್ನೆರಡನೇ ತಾರೀಕು ಒಳಗಡೆ ಚುನಾವಣೆ ಆಗುತ್ತೆ ಅನ್ನೋ ಒಂದು ಭವಿಷ್ಯವನ್ನು ಮಾಜಿ ಸಿ ಎಮ್ ಬಿ ಎಸ್ ಯಡಿಯೂರಪ್ಪ ನೋಡಿದಿದ್ದಾರೆ ಸೊ ಇದೇನು ಬಿ ಜೆ ಪಿಯ ಸಭೆ ಇತ್ತು ಆ ಸಭೆಯಲ್ಲಿ ಅವರು ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ ಮಾ ಏನು ಏಪ್ರಿಲ್ ಹತ್ತರಿಂದ ಹನ್ನೆರಡಕ್ಕೆ ಎಲೆಕ್ಷನ್ ಆಗಬಹುದು ಬಿ ಜೆ ಪಿ ಸಂಪೂರ್ಣ ಬಹುಮತವನ್ನು ಪಡೆಯುತ್ತೆ ಬಿ ಜೆ ಪಿ ಸರ್ಕಾರದ ಏನು ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಜನ ಓಟ್ ಹಾಕ್ತಾರೆ ಕಾಂಗ್ರೆಸ್ನ ಕೋಮು ರಾಜಕೀಯವನ್ನು ಇಲ್ಲಿ ಜೊತೆಗೆ ಹಣಬಲವನ್ನ ಯಾರು ಮೆಚ್ಚಿಕೊಳ್ಳೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದರೆ ಮನೆ ಮನೆಗೆ ಪಿಯ ಅಭಿವೃದ್ಧಿ ಜೆ ಬಿಜೆಪಿ ಏನು ಮಾಡಿದೆ ಅನ್ನೋದನ್ನ ಕಾರ್ಯಕರ್ತರು ಮುಖಂಡರು ಮನೆ ಮನೆಗೆ ತಲುಪಬೇಕು ಅನ್ನೋ ಒಂದು ಕರೆಯನ್ನ ಕೊಟ್ಟು ಬಿಜೆಪಿ ಈ ಬಾರಿ ರಾಜ್ಯದಲ್ಲಿ ಒಂದು ನೂರ ಮೂವತ್ತರಿಂದ ನೂರು ನಲವತ್ತು ಸ್ಥಾನವನ್ನು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಇಲ್ಲಿ ಹೆಚ್ಚಾಗಿ ಏಪ್ರಿಲ್ ಹತ್ತರಿಂದ ಹನ್ನೆರಡು ಅನ್ನೋದೇ ಒಂದು ದೊಡ್ಡ ಚರ್ಚೆ ತಿಂಗಳು ಬಿಫೋರ್ ಒಂದು ತಿಂಗಳು ಮುಂಚಿತವಾಗಿ ನಿಜಕ್ಕೂ ಅಚ್ಚರಿಯ ಹೇಳಿಕೆ ಮತ್ತು ಅಚ್ಚರಿಯ ನಡೆ ಕೇಂದ್ರ ಸರ್ಕಾರ ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಎಲ್ಲ ಒಂದ್ ಕಡೆ ಕಳೆದ ಮೂರು ಎಲೆಕ್ಷನ್ ನೋಡಿದ್ರೆ ಮೇ ಅಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಬರ್ತಾ ಇದ್ದು ಹೌದು ಏಪ್ರಿಲ್ ಹತ್ತರಿಂದ ಹನ್ನೆರಡು ಅಂದ್ರೆ ಆಗ್ಬಹುದು ಅಂತ ಅಷ್ಟೇ ಅಷ್ಟೇ ಲಾಸ್ಟ್ ಟೈಮ್ ಮೇ ಹನ್ನೆರಡು ಎಲೆಕ್ಷನ್ ಮೇ ರಿಸಲ್ಟ್ ಈ ಬಾರಿ ಈಗ ಯಡಿಯೂರಪ್ಪ ಹೇಳಿದಂತೆ ಏಪ್ರಿಲ್ ಹನ್ನೆರಡು ಎಲೆಕ್ಷನ್ ಆದ್ರೆ ಹದಿನೈದ್ ರಿಸಲ್ಟ್ ಹಂಗ್ ಬರ್ಬೋದು ಅಂದ್ರೆ ಒಂದ್ ಕಡೆ ರಾಜ್ಯದ ಮಹಾಜನತೆ ಮತ್ತೊಂದ್ ಕಡೆ ಎಲ್ಲಾ ಪಕ್ಷಗಳು ಕೂಡ ನಿಮಗೆ ಇರೋದು ಯಡಿಯೂರಪ್ಪ ಅವರ ಹೇಳಿದ ಪ್ರಕಾರವೇ ಆದ್ರೆ ದಿನ ರೆಡಿ ಫೆಬ್ರವರಿ ಆಗ್ಬಿಡ್ಬೇಕು ಮಾರ್ಚ್ ಎಂಡ್ ಆಲ್ಮೋಸ್ಟ್ ಐವತ್ತರಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಆಗಿಲ್ಲ ಜೆಡಿಎಸ್ ಬಿಟ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಟಿಕೆಟ್ ಗಾಗಿ ಇನ್ನು ಗುದ್ದಾತ ನಡೀತು ಬಿಜೆಪಿ ಬಿಟ್ಬಿಡಿ ಬಿಜೆಪಿ ಅವರು ಎಲೆಕ್ಷನ್ ಅನೌನ್ಸ್ ಆಗಿದ ನಂತರ ಟಿಕೆಟ್ ಅನೌನ್ಸ್ ಆಗೋದು ಹೌದು ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ ನಾಲ್ಕೈದು ಟೀಮ್ ಇದೆ ಇನ್ನು ರಿಸರ್ಚು ಸರ್ಚಿಂಗು ಆಕಾಂಕ್ಷಿಗಳು ಅಭ್ಯರ್ಥಿಗಳು ಯಾರು ಅನ್ನೋ ಗೊಂದಲ ಎರಡು ಮೂರು ಜನ ನಾಲ್ಕು ಜನ ಅರ್ಜಿ ಹಾಕಿದ್ದಾರೆ ಸೊ ಫೈನಲ್ ಆಗ್ತಿಲ್ಲ ಟಿಕೆಟ್ ಪಟ್ಟಿ ಫೈನಲ್ ಆಗ್ತಿರಾ ಕಾಂಗ್ರೆಸ್ನಲ್ಲಿ ಗೊಂದಲ ದಿನೇ ದಿನೇ ಎಲೆಕ್ಷನ್ ಹತ್ರ ಅಂತ ಗೊಂದಲ ಜಾಸ್ತಿ ಆಗ್ತಾ ಇದೆ ಬಟ್ ಬಿಜೆಪಿ ಹಂಗಿಲ್ಲ ಅನಿಸ್ತಾ ಇದೆ ಹೌದು ಬಿಜೆಪಿಯಲ್ಲಿ ಗೊಂದಲ ಇದೆ ಇಲ್ಲ ಅಂದಲ್ಲ ಬಟ್ ಟಿಕೆಟ್ ಅವ್ರಿಗೆ ಗೊತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ಅನೌನ್ಸ್ ಮಾಡಲ್ಲ ಇವ್ರು ಬೇಗ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಮಾಡೋದು ಅಲ್ಲಿಗೆ ವೈಟ್ ಮಾಡೋಣ ಅನ್ನೋ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಬಿಜೆಪಿ ಅರಿ ಇಲ್ಲ ಏ ಇವತ್ತು ಬಂದ್ಬಿಡುತ್ತೆ ನಾಳೆ ಬರುತ್ತಾ ನಾಳೆ ಬರುತ್ತಾ ಲಿಸ್ಟು ಅಂತ ಅರಿ ಇಲ್ಲ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ನಮ್ ಲಿಸ್ಟ್ ಬರೋದಂತ ಗೊತ್ತು ಅವ್ರಿಗೆ ಲಿಸ್ಟ್ ಅನೌನ್ಸ್ ಆದ್ರೆ ಪಕ್ಷ ಏನೋ ಅವರೇ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಬೇರೆಯವರೆಲ್ಲ ಸೇರ್ಸ್ಕೊಂಡು ಒಟ್ಟಾಗಿ ಕೆಲಸ ಮಾಡ್ತಾರೆ ಲಿಸ್ಟ್ ಅನೌನ್ಸ್ ಆಗಿಲ್ವಾ ನನಗ್ ಬಿಟ್ಟು ನಿಮ್ಗೆ ಕೊಟ್ರ ನಿಮ್ ಪರ ನಾನು ಕೆಲಸ ಮಾಡ್ತೀನಿ ಅದು ಬಿಜೆಪಿಯಲ್ಲಿ ನಡ್ಕೊಂಡ್ ಬರ್ತಿದೆ ನಡ್ಕೊಂಡು ಹೋಗ್ತಾರೆ ಅದನ್ನ ಹೌದು ಅಂದ್ರೆ ಆ ಮಟ್ಟಕ್ಕೆ ಅವರು ಸಂಘಟನೆ ಮತ್ತೆ ಪಕ್ಷವನ್ನ ಹಿಡಿದಲ್ಲಿ ಇಟ್ಕೊಂಡಿದ್ದಾರೆ ಹೌದು ಕಾಂಗ್ರೆಸ್ಗೆ ಆ ಒಂದು ಲೆಕ್ಕಾಚಾರ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಅಬ್ಬ್ರಸ್ತಾ ಇದಾರೆ ಸಿದ್ದರಾಮಯ್ಯ ಡಿ ಕೆ ಶಿವ ಅಬ್ರವನ್ನ ಸಹಿಸಿಕೊಳ್ತಾ ಇಲ್ಲ ಹೌದು ಸಹಿಸ್ಕೊಳ್ಳೋ ಅನಿವಾರ್ಯತೆ ಸಿದ್ದರಾಮಯ್ಯನಗಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಪರಮೇಶ್ವರ್ ಒಂದ್ ಕಡೆ ಕರ್ಗೆ ಟೀಮು ಎಂ ಬಿ ಪಾಟೀಲು ಹೀಗೆ ಗೊಂದಲ ಜಾಸ್ತಿ ಆಗ್ತಾ ಇದೆ ಯಡಿಯೂರಪ್ಪ ಹೇಳ್ದಂಗೆ ಏನಾದ್ರು ಏಪ್ರಿಲ್ ಹತ್ತು ಹನ್ನೆರಡನೇ ತಾರೀಕು ಎಲೆಕ್ಷನ್ ನಡೀತು ಅಂದ್ರೆ ಮಾರ್ಚ್ ಮೊದಲನೇ ವರ್ಧನೆ ಅನೌನ್ಸ್ ಆಗುತ್ತೆ ಅನೌನ್ಸ್ ಆಯ್ತು ಅಂದ್ರೆ ಕಾಂಗ್ರೆಸ್ ನೋಡಬೇಕು ಈ ಇಷ್ಟು ಬೇಗ ಚುನಾವಣೆ ಬಂತು ಅಂದ್ರೆ ಒಂದು ತಿಂಗಳ ಮುಂಚೆ ಕಾಂಗ್ರೆಸ್ ಇನ್ನೂ ತಯಾರಿನೇ ಆಗಿಲ್ಲ ಇನ್ನೂ ಗೊಂದಲ ಇದೆ ಕಿತ್ತಾಟ ಇದೆ ಅದೆಲ್ಲವನ್ನು ಬಿಟ್ರೆ ಮಾತ್ರ ಚುನಾವಣೆ ಆಗುತ್ತೆ ಕಾಂಗ್ರೆಸ್ಗೆ ಅದೇನಾಗ್ಲಿ ಏಪ್ರಿಲ್ ಹತ್ತು ಹನ್ನೆರಡು ಏಪ್ರಿಲ್ ಹದಿನೈದು ಅನ್ಕೊಳ್ಳಿ ಎಲೆಕ್ಷನ್ ಆಯ್ತು ಅಂದ್ರೆ ಅರ್ಲಿ ಎಲೆಕ್ಷನ್ ಈಗಲೇ ಅಭ್ಯರ್ಥಿಗಳಿಗೆ ಪುಕ್ಕ ಪುಕ ಅಂತ ಇರುತ್ತೆ ನಿಜಾನ ಯಡಿಯೂರಪ್ಪ ಅವ್ರ ಹೇಳಿಕೆ ಚರ್ಚೆ ಆಗುತ್ತೆ ಈಗ ಓ ಇನ್ ಐವತ್ ದಿನಕ್ಕೆ ಎಲೆಕ್ಷನ್ ಅಲ್ಲಪ್ಪ ಏನೋ ಮಾಡೋದು ಇನ್ನು ಅನೌನ್ಸ್ ಆಗಿಲ್ಲ ಏನ್ ಮಾಡೋದು ನಮ್ಮ ಕ್ಷೇತ್ರದ ಇನ್ನು ಓಡಬೇಕು ಕ್ಷೇತ್ರ ಹೋಗ್ಬೇಕು ಇನ್ನೂರು ಇನ್ನೂರ ಐವತ್ತು ಇನ್ನೂರ ಮೂವತ್ತು ಮುನ್ನೂರು ಬೂತ್ ಇರ್ತವೆ ಯಾವಾಗ ಸುತ್ತದಪ್ಪ ಅಂತ ಟೆನ್ಷನ್ ಈಗಲೇ ಸೊ ಎಲೆಕ್ಷನ್ ಯಾವಾಗಾನು ಆಗ್ಲಿ ಈಗಲಿಂದಾನೆ ಕ್ಷೇತ್ರ ಸುಡ್ಬೇಕಷ್ಟೇ ಜನ ಹಾಂ ಆಮೇಲೆ ಟಿಕೆಟ್ ಆಕಾಂಕ್ಷಿಗಳು ನೋಡೋಣ ಯಾವಾಗ ಎಲೆಕ್ಷನ್ ಆಗುತ್ತೆ ಅಂತ ಓಕೆ